ನಮಸ್ಕಾರ ವೀಕ್ಷಕರೆ, ಸಿಟಿಜನ್ ನ್ಯೂಸ್ಗೆ ಸ್ವಾಗತ. ನಾನು ಸುಮಿತ್ರ. ಇವತ್ತು ನಾವಿದ್ದೀವಿ ಚಿತ್ರದುರ್ಗ ಕ್ಷೇತ್ರದಲ್ಲಿ. ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಷಣ್ಮುಗಪ್ಪ ಅವರು. ಬನ್ನಿ, ಅವ್ರನ್ನ ಜನ ಯಾಕೆ ಈ ಕ್ಷೇತ್ರದಿಂದ ಆರಿಸ್ಬೇಕು, ಹಾಗೆ ಅವರು ಜನಕ್ಕೆ ಯಾವೆಲ್ಲ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ, ಜನತೆಗೆ ಮಾಡಲಿಕ್ಕೆ ಏನು ಸೇವೆ ಮಾಡಲಿಕ್ಕೆ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ, ಅವ್ರ ಬಾಯಿಂದನೇ ಕೇಳೋಣ. ಇವಾಗ ಬನ್ನಿ, ನಮ್ಮ ಜೊತೆ ಇದ್ದಾರೆ ಷಣ್ಮುಗಪ್ಪ ಅವರು. ಬನ್ನಿ, ಅವ್ರನ್ನ ನೇರವಾಗಿ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಏನಂದರೆ, ನೀವು ಚಿತ್ರದುರ್ಗ ಅಭ್ಯರ್ಥಿ ಆಗಿದ್ದೀರಾ. ಈ ಒಂದು ಚಿತ್ರದುರ್ಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಬೇಕು ಅಂತ ಆಸೆ ಇಷ್ಟಪಡ್ತೀರಾ ಸರ್? ಚಿತ್ರದುರ್ಗ ನಗರ ಅನ್ನೋದು ಇದೊಂದು ನಗರ ಆಗಿಲ್ಲ, ಇದೊಂದು ದೊಡ್ಡ ಒಂದು ಹಳ್ಳಿ ಅಂತ ಹೇಳಿ ತಪ್ಪಾಗಲಾರ್ದು. ಇಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ. ರಸ್ತೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನೀರು ಸರಬರಾಜು ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಈವನ್ ಶುದ್ಧವಾದ ಒಂದು ಗಾಳಿ ಅಂತ ತೆಗಲಿಕ್ಕೆ ಒಳ್ಳೆಯ ಪಾರ್ಕು ಸಹ ಇಲ್ಲ. ಮತ್ತು ಚಿತ್ರದುರ್ಗ ಒಂದು ಐತಿಹಾಸಿಕ ಸ್ಥಳ, ಆದರೂ ಸಹ ಐತಿಹಾಸಿಕ ಸ್ಥಳಕ್ಕೆ ಬೇಕಾದಂಥ ಸೌಲಭ್ಯವನ್ನು ಸಹ ಇಲ್ಲಿ ಯಾರೂ ಒದಗಿಸಿರಲಿಲ್ಲ. ಅಲ್ಲಿಗೆ ನೇರವಾದ ರಸ್ತೆ ಸಂಪರ್ಕ ಇರ್ಬೋದು ಅಥವಾ ಹೈವೇಯಿಂದ ನೇರವಾಗಿ ಪೋರ್ಟ್ಗೆ ಹೋಗೋಂಥ ರೋಡ್ ಇರ್ಬೋದು, ಅವ್ಯಾವೂ ಇರಲ್ಲ. ಒಂದು ಎರಡನೇದು, ಇದೊಂದು ಬರಪೀಡಿತ ಪ್ರದೇಶ, ಇಲ್ಲಿ ಯಾವುದೇ ಒಂದು ನೀರಿನ ಸೌಲಭ್ಯವಿಲ್ಲ. ಹಾಗಾಗ್ಬಿಟ್ಟು ಅಂತರ್ಜಲ ಮಟ್ಟ ಕುಸಿದು ರೈತರು ಸಹ ಕಂಗಾಲಾಗಿದ್ದಾರೆ. ಅದಕ್ಕೋಸ್ಕರ ನಾನು ಇಂಜಿನಿಯರಾಗಿ ನೌಕರಿಯಿಂದ ನಿವೃತ್ತರಾದರೂ ನಾನು ಒಂದು ಏನೇ ಒಂದು ಸೇವೆಯನ್ನು ಮಾಡಬೇಕು. ಆ ಸೇವೆ ಹೆಂಗಿರ್ಬೇಕು ಅಂದರೆ ನಮ್ಮ ರೈತರ ಬದುಕು ಹಸನ ಆಗಬೇಕು, ಒಂದು. ಎರಡನೇದು, ನಾನು ಹುಟ್ಟಿ ಬೆಳೆದಂಥ ತಾಲೂಕು ಚಿತ್ರದುರ್ಗ ತಾಲೂಕು ಏನಿದೆ ಇದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಈ ತಾಲೂಕಿನ ಇದ್ದಂಥ ಈ ಡಿಸ್ಟಿಕ್ನ ಇದ್ದಂಥ ಒಂದು ತಾಲೂಕು ದಾವಣಗೆರೆ, ಅದು ಡಿಸ್ಟಿಕ್ಟ್ ಪರಿವರ್ತನೆ ಆಗಿ ಎಲ್ಲ ರೀತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಅಂದ್ಕೊಂಡಿದೆ, ಒಳ್ಳೆ ಮೂಲಭೂತ ಸೌಕರ್ಯಗಳನ್ನು ತಗೊಂಡರೆ. ಆದರೆ ನಮ್ಮ ಚಿತ್ರದುರ್ಗ ಯಾವುದೇ ಒಂದು ಸೌಲಭ್ಯ ಇಲ್ಲ. ಈವನ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ, ಮತ್ತು ನಮಗೆ ಇಲ್ಲಿ ಮಕ್ಕಳಿಗೆ ಅಥವಾ ನವಯುವಕರಿಗೆ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ಒಂದು ಫ್ಯಾಕ್ಟ್ರಿಗಳಾಗಲಿ ಅಥವಾ ಇಂಡಸ್ಟ್ರೀಸ್ ಆಗಲಿ ಯಾವುದೂ ಇಲ್ಲ. ಅದಕ್ಕೆ ನನ್ನ ಉದ್ದೇಶ, ನನ್ನ ಏಕೈಕ ಉದ್ದೇಶ ಕೆರೆಗಳೇ ನೀರು ಉಣಿಸೋದು. ಈಗಾಗಲೇ ನನ್ನ ಅಧಿಕಾರ ಇಲ್ಲದೇ ಇದ್ದರೂ ಸಹ ಸುಮಾರು 210 ಕೋಟಿನಲ್ಲಿ 14 ಕೆರೆಗಳನ್ನು ತುಂಬುವಂಥ ಪ್ರಸ್ತಾವನೆಗೆ ಮೊನ್ನೆ ತಾನೆ ಅನುಮೋದನೆ ಸಹ ಪಡೆದಿದ್ವಿ. ಸಾಸಿವೆಲಿ ಅಥವಾ ನೀರಾವರಿಯಿಂದ ಪಡೆದ ಕಣ್ಮನೆ ಪಡೆದಿದ್ವಿ. ಇನ್ನೂ ಭದ್ರಾದಿಂದ ಕೆಲವು 66 ಕೆರೆಗಳು ತುಂಬ್ತಾ ಇದೆ. ಉಳಿದಂತೆ ಇನ್ನು 36 ಕೆರೆಗಳು ಬಾಕಿ ಇದ್ದಾವೆ ಚಿತ್ರದುರ್ಗದಲ್ಲಿ. ಆ 36 ಕೆರೆಗಳನ್ನು ನಾನು ನನ್ನ ಅಧಿಕಾರದಲ್ಲಿ ಮುಗಿಸಲೇಬೇಕು. ಅದಕ್ಕೆ ರೈತರ ಸಸ್ಲಾಬೇಕಾರೆ ನನ್ನ ಕೆರೆಗಳು ನೀರು ತುಂಬಿಸಲೇಬೇಕಂದು ಮಹದಾಶೆ ನಡ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ. ಒಂದು ಎರಡನೇ, ಚಿತ್ರದುರ್ಗವನ್ನು ಒಂದು ಮಾದರಿ ನಗರವನ್ನು ಮಾಡಬೇಕಂದು ಉದ್ದೇಶ ಇಟ್ಕಂದಿನಿ. ಅಲ್ಲಿ ರಸ್ತೆಗಳ ಮೂಲ ಸೌಕರ್ಯ ಅಭಿವೃದ್ಧಿಯನ್ನು ಮಾಡೋದು, ಮತ್ತು ರಸ್ತೆ ಫುಟ್ಪಾತ್ಗಳನ್ನ ಟೈಲ್ಸ್ ಮೂಲಕ ಇದು ಮಾಡೋದು, ಒಳ್ಳೆ ಲೈಟ್ಸ್ಗಳನ್ನ ಸುಂದರವಾದ ಲೈಟ್ಸನ್ನು ಹಾಕೋದು, ಮತ್ತು ಉದ್ಯಾನವನಗಳು ನಿರ್ಮಿಸೋದು. ಅಲ್ಲಿ ಎಲ್ಲೆಲ್ಲಿ ಉದ್ಯಾನಗಳು ಇದ್ದಾವೋ ಅವನ್ನ ಉತ್ತಮವಾಗಿ ಮಿಳಿಸಿ ಎವ್ರಿ ಈವ್ನಿಂಗ್ ಎಲ್ಲ ಸಿಟಿಜನ್ಸ್ ಅಲ್ಲಿ ಹೋಗಿ ಕೂತ್ಕೊಬೇಕು, ಮನೋರಂಜನೆ ಮಾಡ್ಕೊಬೇಕು. ಆ ಥರ ಒಂದು ಮನೋರಂಜನೆ ತಾಣಗಳನ್ನು ಮಾಡೋಕ್ಕಂತ ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೋಟೆ ಏನಿದೆ ಚಿತ್ರದುರ್ಗ ಕೋಟೆ, ಯಾವುದೇ ಒಂದು ಹೈವೇಯಿಂದ ಬರ್ತಾರೆ ನೋಡಿದರೂ ಸಹ ಆ ಕೋಟೆಯಿಂದ ಲೈಟ್ಸ್ ಇರಬೇಕು, ಭಾರತದ ಮ್ಯಾಪ್ ಇರಬೇಕು, ಭಾರತದ ಮ್ಯಾಪ್ ಇರಬೇಕು, ಮತ್ತು ಕರ್ನಾಟಕ ಮ್ಯಾಪ್ ಇರು. ಅದನ್ನು ಸೋಲಾರ್ ಲೈಟಿಂಗ್ನಲ್ಲಿ ಮಾಡಿದರೆ ಅದಕ್ಕೆ ಸುಮಾರು ಒಂದು 16 ಕೋಟಿ ಖರ್ಚಾಗ್ಬೋದು. ಬಟ್ ಆದರೆ 16 ಕೋಟಿಯಿಂದ ಚಿತ್ರದುರ್ಗಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಒಂದು ಪ್ರವಾಸಿ ಸ್ಥಾನವನ್ನೇ ಆಗುತ್ತೆ. ಒಂದು ಎರಡನೇದು, ನಮ್ಮ ನ್ಯಾಷನಲ್ ಹೈವೇಯಿಂದ ಡೈರೆಕ್ಟಾಗಿ ನಮ್ಮ ಪೋರ್ಟ್ ಸಿಟಿಗೆ ಒಂದು ಡಬಲ್ ರೋಡ್ ಮಾಡಬೇಕು. ಈಗಾಗಲೇ ಒಂದು ನಾನು ಹಿಂದೆ ಇದ್ದಾಗ ನಾನು ಬಂದ್ಬಿಟ್ಟು ನಾನು ಕಮಿಷನ್ ಹತ್ರ ಚರ್ಚೆ ಮಾಡಿ ಒಂದು 66 ಕೋಟಿ ಒಂದು ಅಂದಾಜನ್ನು ಸಹ ತಯಾರಿಸಿದ್ವಿ. 66 ಕೋಟಿ ಅಂದಾಜು ತಯಾರಿಸಿದ್ವಿ, ಅದು ಅನುಮೋದನೆ ಆಗಿಲ್ಲ, ಸಲ್ಲಿಸಿಲ್ಲ ಅವರು. ನಾವು ಶಾಸಕರಾದ ಮೇಲೆ ಖಂಡಿತವಾಗೂ ಅದನ್ನು ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡೆದು ಇದು ಮಾಡ್ತೀನಿ. ಈ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ಮಹದಾಶೆಯನ್ನು ಇಟ್ಟುಕೊಂಡು ಬಂದಿದ್ದೀನಿ. ಆಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ತೆರಿಬೇಕು ಅಂತ, ಬಿಟ್ವೀನ್ ದಾವಣಗೆರೆ ಆ್ಯಂಡ್ ಚಿತ್ರದುರ್ಗ ನಡುವೆ ಮಾರ್ಗಡ್ದ ಹತ್ರ ಒಂದು 100 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಆ ಗೌರ್ಮೆಂಟ್ ಲ್ಯಾಂಡನ್ನು ಉಪಯೋಗಿಸ್ಬಿಟ್ಟು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ತೆಗೆದ್ರೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗಾವಕಾಶ ಬಂದು ಬರುತ್ತೆ. ತನ್ನ ಮೂಲಕ ಇಲ್ಲಿರ್ತ ವಲಸೆ ಹೋಗೋ ತಪ್ಪುತ್ತೆ, ಯುವಕರು ವಲಸೆ ಹೋಗೋ ತಪ್ಪುತ್ತೆ ಅಂತ ಇಷ್ಟೊಂದೆಲ್ಲ ಮಹದಾಶೆಯನ್ನು ಇಟ್ಕೊಂಡು ನಾನು ಇದು ಮಾಡ್ತಾ ಇದ್ದೆ.